ಸಕ್ಕರೆ ನಾಡಿಗೂ ಕಾಲಿಟ್ಟ ಹಿಂದೂ ಮುಸ್ಲಿಂ ಧರ್ಮ ಸಂಘರ್ಷ ವ್ಯಾಪಾರ ವಾರ್ ಹಲಾಲ್ ಬಳಿಕ ಈಗ ಮತ್ತೊಂದು ದಂಗಲ್ ಸಕ್ಕರೆ ನಾಡಿಗೂ ಕಾಲಿಟ್ಟ ಹಿಂದೂ ಮುಸ್ಲಿಂ ಧರ್ಮ ಸಂಘರ್ಷ ವ್ಯಾಪಾರ ವಾರ್ ಆಯ್ತು ಹಲಾಲ್ ಆಯ್ತು ಈಗ ಮತ್ತೊಂದು ದಂಗಲ್ ಅದು ಮುಸ್ಲಿಮರು ಕೆತ್ತಿದ ವಿಗ್ರಹ ಖರೀದಿಸದಂತೆ ಅಭಿಯಾನ ಶುರು ದೇಗುಲಗಳಲ್ಲಿ ಮುಸ್ಲಿಮರು ಕೆತ್ತಿದ ವಿಗ್ರಹ ಪ್ರತಿಷ್ಠಾಪಿಸಬಾರದು ದೇಗುಲಗಳಲ್ಲಿ ಮುಸ್ಲಿಮರು ಕೆತ್ತಿದ ವಿಗ್ರಹ ಪ್ರತಿಷ್ಠಾಪಿಸಬಾರದು ಮೇಲುಕೋಟೆಯ ನಾಲ್ಕನೇ ಸ್ಥಾನಿಕ ಶ್ರೀನಿವಾಸನ್ ಗುರುಜಿ ಮನವಿ ವಿಶ್ವಕರ್ಮ ಸಮುದಾಯದಿಂದಲೇ ವಿಗ್ರಹ ಖರೀದಿಗೆ ಒತ್ತಾಯ ಏಪ್ರಿಲ್ 15 ರಿಂದ ರಾಜ್ಯ ಪ್ರವಾಸ ಮಾಡಿ ಜಾಗೃತಿ ಮೂಡಿಸಲು ನಿರ್ಧಾರ ಏಪ್ರಿಲ್ 15 ರಿಂದ ರಾಜ್ಯ ಪ್ರವಾಸ ಮಾಡಿ ಜಾಗೃತಿ ಮೂಡಿಸಲು ನಿರ್ಧಾರ ದೇವಸ್ಥಾನದ ಬಳಿ ಮುಸ್ಲಿಮರಿಂದ ಪೂಜಾ ಸಾಮಗ್ರಿ ಖರೀದಿ ಬೇಡ ಕೇವಲ ಹಿಂದೂಗಳ ಜೊತೆ ಮಾತ್ರ ವ್ಯಾಪಾರ ನಡೆಸುವಂತೆ ಮನವಿ ಕೇವಲ ಹಿಂದೂಗಳ ಜೊತೆ ಮಾತ್ರ ವ್ಯಾಪಾರ ನಡೆಸುವಂತೆ ಮನವಿ ಏಪ್ರಿಲ್ 15 ರಿಂದ ರಾಜ್ಯ ಪ್ರವಾಸ ಮಾಡಿ ಜಾಗೃತಿ ಮೂಡಿಸಲು ನಿರ್ಧಾರ ದೇವಸ್ಥಾನದ ಬಳಿ ಮುಸ್ಲಿಮರಿಂದ ಪೂಜಾ ಸಾಮಗ್ರಿ ಖರೀದಿ ಬೇಡ ಕೇವಲ ಹಿಂದೂಗಳ ಜೊತೆ ಮಾತ್ರ ವ್ಯಾಪಾರ ನಡೆಸುವಂತೆ ಮನವಿ ಸಕ್ಕರೆ ನಾಡಿಗೂ ಕಾಲಿಟ್ಟಿದೆ ಹಿಂದೂ ಮುಸ್ಲಿಂ ಧರ್ಮ ಸಂಘರ್ಷ ವ್ಯಾಪಾರ ವಾರ್ ಹಲಾಲ್ ಬಳಿಕ ಮತ್ತೊಂದು ದಂಗಲ್ ಮುಸ್ಲಿಮರು ಕೆತ್ತಿದ ವಿಗ್ರಹ ಖರೀದಿಸದಂತೆ ಅಭಿಯಾನ ಶುರು ದೇಗುಲಗಳಲ್ಲಿ ಮುಸ್ಲಿಮರು ಕೆತ್ತಿದ ವಿಗ್ರಹ ಪ್ರತಿಷ್ಠಾಪಿಸಬಾರದು ಮೇಲುಕೋಟೆಯ ನಾಲ್ಕನೇ ಸ್ಥಾನಿಕ ಶ್ರೀನಿವಾಸನ್ ಗುರುಜಿ ಮನವಿ ವಿಶ್ವಕರ್ಮ ಸಮುದಾಯದಿಂದಲೇ ವಿಗ್ರಹ ಖರೀದಿಗೆ ಒತ್ತಾಯ ಏಪ್ರಿಲ್ 15 ರಿಂದ ರಾಜ್ಯ ಪ್ರವಾಸ ಮಾಡಿ ಈ ಕುರಿತಾಗಿ ಹಿಂದೂಗಳಲ್ಲಿ ಜಾಗೃತಿ ಮೂಡಿಸಲು ನಿರ್ಧಾರ ದೇವಸ್ಥಾನದ ಬಳಿ ಮುಸ್ಲಿಮರಿಂದ ಯಾವುದೇ ರೀತಿಯ ಪೂಜಾ ಸಾಮಗ್ರಿಗಳ ಖರೀದಿ ಬೇಡ ಕೇವಲ ಹಿಂದೂಗಳ ಜೊತೆ ಮಾತ್ರ ವ್ಯಾಪಾರ ನಡೆಸುವಂತೆ ಮನವಿ ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಏತರರಿಗೆ ಅವಕಾಶವಿರೋದಿಲ್ಲ ಶಾಸ್ತ್ರ ಪ್ರಕಾರ ಮೂರ್ತಿಗಳನ್ನು ವಿಶ್ವಕರ್ಮ ಜನಾಂಗದವರೇ ಮಾಡಬೇಕು ಅದಕ್ಕೆ ದಶತಾಳನೋ ಸಮತಾಳನೋ ವೈಷ್ಣವ ಶಾಕ್ತ ಶ್ರೀವೈಷ್ಣವ ಈ ರೀತಿ ಅನೇಕ ವಿಷಯಗಳಲ್ಲಿ ಶಾಸ್ತ್ರಗಳನ್ನು ನೋಡಿ ವಿಶ್ವಕರ್ಮರು ಈ ಮೂರ್ತಿಯ ಪ್ರತಿಷ್ಠಾಪನೆಗೆ ಮೂರ್ತಿಯನ್ನು ಕೆತ್ತಿಕೊಡ್ತಾರೆ ಆದರೆ ಕುಮಾರಣ್ಣ ಅವರು ಹೇಳಿರೋ ಪ್ರಕಾರ ಮುಸ್ಲಿಮರು ಕೂಡ ವಿಗ್ರಹವನ್ನು ಮಾಡ್ತಾರೆ ಅನ್ನೋದು ಒಂದು ಆತಂಕಕಾರಿ ವಿಷಯ ವ್ಯಾಪಾರಕ್ಕಾಗಿ ಅರಿಶಿನ ಕುಂಕುಮ ಮಾರೋದು ಹೂ ಮಾರೋದು ಅಥವಾ ವಿಗ್ರಹಗಳನ್ನು ಮಾರೋದು ಎಲ್ಲವೂ ಆದಾಯಕ್ಕಾಗಿ ಮಾಡಿದ್ರೆ ಸಂಸ್ಕೃತಿ ಹೇಗೆ ಸಂಸ್ಕೃತಿ ಶಾಸ್ತ್ರ ಹೇಳಿರುವಂಥದ್ದು ಹೇಗೆ ಅದನ್ನೆಲ್ಲ ಅರಿತುಕೊಂಡು ಆ ಕೆಲಸವನ್ನು ಮಾಡಬೇಕು ನಾವೆಲ್ಲ ರಾಜ್ಯದಲ್ಲಿ ಎಲ್ಲ ಪುರೋಹಿತರಿಗೆ ಮತ್ತು ಆಗಮಿಕರಿಗೆ ಮತ್ತು ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಂಡು ದೇವತಾ ಪ್ರತಿಷ್ಠೆಗಳಲ್ಲಿ ವಿಶ್ವಕರ್ಮ ಜನಾಂಗದ ವಿಶ್ವಕರ್ಮ ಸಮುದಾಯದವರು ವಿಗ್ರಹವನ್ನು ಕೆತ್ತಿಕೊಟ್ರೆ ಮಾತ್ರ ಪ್ರತಿಷ್ಠೆಯನ್ನು ಮಾಡಬೇಕು ಮತ್ತು ಅವರ ಹತ್ರನೇ ಹೂ ತಗೋಬೇಕು ಅವರ ಹತ್ರನೇ ಅರಿಶಿನ ಕುಂಕುಮ ಎಲ್ಲವನ್ನೂ ಕೂಡ ಹಿಂದೂಗಳ ಹತ್ರ ಮಾತ್ರ ತಗೋಬೇಕು ಅನ್ನೋದನ್ನು ನಾನು ಮನವಿ ಮಾಡಿ ಮುಂದೆ ಹಿಂದೂ ಸಮುದಾಯದವರಿಗೆ ಯಾರು ಯುವಕರಿದ್ದಾರೆ ಅಥವಾ ನಿರುದ್ಯೋಗಿಗಳಿದ್ದಾರೆ ಅವರಿಗೆಲ್ಲ ಉದ್ಯೋಗವನ್ನು ಆಗಲಿ ಅಂತ ಹೇಳಿ ಅವರಿಗೆ ಈ ಹಣ ಸಲ್ಲಲಿ ಹಿಂದೂ ಧರ್ಮದ ಹಣ ಎಲ್ಲವೂ ಅವರಿಗೆ ಸಲ್ಲಲಿ ಅಂತ ಮನವಿ ಮಾಡ್ತಾ ಮುಸ್ಲಿಮರು ಮಾಡಿದಂತಹ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಬಾರದು ಅಂತ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಂಡು ಎಲ್ಲರಲ್ಲಿಯೂ ಮನವಿ ಮಾಡಿಕೊಳ್ತೀನಿ ಅದನ್ನು ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಏತರರಿಗೆ ಅವಕಾಶವಿರೋದಿಲ್ಲ ಶಾಸ್ತ್ರ ಪ್ರಕಾರ ಮೂರ್ತಿಗಳನ್ನು ವಿಶ್ವಕರ್ಮ ಜನಾಂಗದವರೇ ಮಾಡಬೇಕು ಅದಕ್ಕೆ ದಶತಾಳನೋ ಸಮತಾಳನೋ ಇನ್ನು ಮುಸ್ಲಿಮರಿಂದ ದೇವರ ವಿಗ್ರಹ ಕೆತ್ತುವುದು ಸರಿಯಲ್ಲ ಮುಸ್ಲಿಮರಿಂದ ದೇವರ ವಿಗ್ರಹ ಕೆತ್ತುವುದು ಸರಿಯಲ್ಲ ಮುಸ್ಲಿಮರು ವಿಗ್ರಹ ಕೆತ್ತುವುದನ್ನ ಶಾಸ್ತ್ರ ಒಪ್ಪುವುದಿಲ್ಲ
ವಿಶ್ವಕರ್ಮ ಜನಾಂಗದವರು ವಿಗ್ರಹ ಕೆತ್ತುವುದು ಸಂಪ್ರದಾಯ ಚಲುವನಾರಾಯಣ ದೇವಾಲಯ ಸ್ಥಾನಿಕ ಶ್ರೀನಿವಾಸನ್ ಹೇಳಿಕೆ ಚಲುವನಾರಾಯಣ ದೇವಾಲಯ ಸ್ಥಾನಿಕ ಶ್ರೀನಿವಾಸನ್ ಅವರು ಹೇಳ್ತಾರೆ ಮುಸ್ಲಿಮರು ವಿಗ್ರಹ ಕೆತ್ತುವುದನ್ನ ಶಾಸ್ತ್ರ ಒಪ್ಪುವುದಿಲ್ಲ ವಿಶ್ವಕರ್ಮ ಜನಾಂಗದವರು ವಿಗ್ರಹ ಕೆತ್ತುವುದು ಸಂಪ್ರದಾಯ ಚಲುವನಾರಾಯಣ ದೇವಾಲಯ ಸ್ಥಾನಿಕ ಶ್ರೀನಿವಾಸನ್ ಹೇಳಿಕೆ ಮೇಲುಕೋಟೆ ಚಲುವನಾರಾಯಣನಿಗೂ ಕೂಡ ತಟ್ಟಿದ ಧರ್ಮ ಸಂಕಟ ಚಲುವನಾರಾಯಣ ದೇವಾಲಯದ ಸ್ಥಾನಿಕ ಶ್ರೀನಿವಾಸನ್ ಅವರು ಹೇಳ್ತಾರೆ ಮುಸ್ಲಿಮರು ವಿಗ್ರಹ ಕೆತ್ತುವುದನ್ನ ಶಾಸ್ತ್ರ ಒಪ್ಪುವುದಿಲ್ಲ ವಿಶ್ವಕರ್ಮ ಜನಾಂಗದವರು ವಿಗ್ರಹ ಕೆತ್ತುವುದು ಸಂಪ್ರದಾಯ ಅಂತ ಈ ಬಗ್ಗೆ ಮಾತಾಡೋಣ ಇದೀಗ ಮುಸ್ಲಿಂ ಮುಖಂಡರು ಹಾಗೇನೇ ನಗರಸಭಾ ಸದಸ್ಯರು ಆದಂತ ನೈಮ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ನಮಸ್ಕಾರ ನೈಮ್ ಅವರು ನೈಮ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಮೇಡಂ ಅವರೇ ನಮಸ್ಕಾರ ನಮಸ್ತೆ ಚಲುವನಾರಾಯಣ ದೇವಾಲಯದ ಸ್ಥಾನಿಕರು ಹೇಳುವಂತ ಮಾತು ಮುಸ್ಲಿಮರು ವಿಗ್ರಹ ಕೆತ್ತುವುದನ್ನ ಶಾಸ್ತ್ರ ಒಪ್ಪೋದಿಲ್ಲ ವಿಶ್ವಕರ್ಮ ಜನಾಂಗದವರು ವಿಗ್ರಹ ಕೆತ್ತುವುದು ಸಂಪ್ರದಾಯ ಅಲ್ಲ ಮೇಡಂ ಅವರೇ ಕಾಲ ಕಾಲದಿಂದಾನು ನಡ್ಕೋ ಬಂದದೆ ಅದು ಈಗ ನಮ್ಮ ದೇವಸ್ಥಾನ ಆಗ್ಲಿ ನಮ್ಮ ದರ್ಗಾ ಆಗ್ಲಿ ಮಸೀದಿ ಆಗ್ಲಿ ಎಲ್ಲಾ ಸಮಾಜದವರು ಕೂಡ ಕಟ್ಕೊಡ್ತಾರೆ ಇವತ್ತು ಕೂಲಿ ಕಾರ್ಮಿಕರು ಯಾರೇ ಇದ್ರು ಕೂಡ ಯಾವ ಯಾವ ಸಂಪ್ರದಾಯ ಜಮಾ ಕಾಲ ಕಾಲದಿಂದ ಬಂದಿರಂತ ಎಲ್ಲಾ ಜನಾಂಗಗಳು ಇರ್ತಾರೆ ಮುಸ್ಲಿಮ್ಸ್ ಅವರು ಇರ್ತಾರೆ ಕ್ರಿಶ್ಚಿಯನ್ಸ್ ಅವರು ಇರ್ತಾರೆ ಎಲ್ಲಾ ಭಾವನೆಯವರು ಎಲ್ಲರೂ ಇರ್ತಾರೆ ಆದ್ರೂ ಕೂಡ ಎಲ್ಲರೂ ತೃಪ್ತಿ ಒಂದು ಹೊಟ್ಟೆ ಪಾಡು ಜೀವನವ ಎಲ್ಲರೂ ಕೂಡ ಈ ಸಮಾಜದಲ್ಲಿ ಮಾಡ್ಕೋ ಬರ್ತಾರಂತ ಕೆಲಸ ಇವತ್ತು ಇದನ್ನ ಏನ್ ಇವಾಗ ಏನ್ ನಡೀತಾ ಇದೆ ಸಮಾಜ ಎಲ್ಲಿಗೆ ಹೋಯ್ತಾ ಇದೆ ಅನ್ನೋದೇ ದೊಡ್ಡ ಭಾವನೆ ಆಗಿದೆ ಮೇಡಮ್ ಅವರೇ ಏನಕ್ಕೋಸ್ಕರ ಇವೆಲ್ಲ ಇವತ್ತು ಗೊಂದಲ ಸೃಷ್ಟಿ ಮಾಡಿ ಏನಕ್ಕೋಸ್ಕರ ಇದು ಸಮಾಜ ಈ ಮಟ್ಟಕ್ಕೆ ಬರ್ತಾ ಇದೆ ಅನ್ನೋದೇ ಒಂದು ಗೊಂದಲ ಆಗ್ಬಿಡುತ್ತೆ ಮೇಡಮ್ ಅವರೇ ಇವತ್ತು ಎಲ್ಲಾರು ತೃಪ್ತಿ ಇವತ್ತು ಕೂಲಿ ಮಾಡೋರು ಕೂಲಿ ಮಾಡಿ ಏನಾರ ತಿನ್ಲೇಬೇಕು ಹೊಟ್ಟೆ ಪಾಡೋರು ಏನಾರ ಒಂದ್ ತೃಪ್ತಿ ಮಾಡ್ಕೋಬೇಕು ತಾನೆ ಎಲ್ಲಾ ಸಮಾಜದಲ್ಲೂ ಅವರೇ ತಾನೆ ನೈಮ್ ಅವರೇ ಈಗ ಮೂರ್ತಿ ಆರಾಧನೆ ಮಾಡಲ್ಲ ಇಸ್ಲಾಂ ಅದಕ್ಕೆ ಒಪ್ಪಿಗೆನೆ ಕೊಡಲ್ಲ ಅಂತ ಹೇಳ್ತೀರಿ ಧರ್ಮ ಹೇಳೋದೇ ಇಲ್ಲ ಹಾಗಿದ್ರೆ ಮೂರ್ತಿ ಕೆತ್ತನೆ ವಿಗ್ರಹ ಕೆತ್ತನೆ ಮಾಡಬಹುದಾ ಮೇಡಂ ಅವರೇ ಈಗ ಆವಾಗಿದ್ದ ಕಾಲ ಕಾಲದಿಂದ ಮಾಡ್ಕೋ ಬಂದವರಲ್ಲ ಮೇಡಂ ಅವರೇ ಕಾಲ ಕಾಲದಿಂದಲೂ ಕೂಡ ಆವಾಗೆಲ್ಲ ಮಾಡ್ಕೋ ಬಂದ್ರು ತಾನೆ ಎಲ್ಲಾರು ಒಂದೇ ಸಮರ್ಥನೆ ಕೊಟ್ಟಿ ಎಲ್ಲಾರು ಒಂದ್ ತಾಯಿ ಮಕ್ಳ ಹಂಗ ಇದ್ದಿದಂತ ಜೀವನ ಎಲ್ಲಾ ಒಂದು ಸಮಾಜ ಇದ್ದಿದ್ ಒಂದ ಇದ್ದಿದ್ ಸಮಾಜವ ಹಿಂಗಾದ್ರೆ ಹೆಂಗೆ ನಮ್ಮ ಧರ್ಮ ಅಂತ ಬಂದಾಗ ಇದು ಬೇರೆ ಆಗ್ಬಿಡುತ್ತೆ ಈಗ ಹಲಾಲು ಮತ್ತೆ ಹಿಜಾಬ್ ವಿಚಾರಕ್ಕೆ ನೀವು ಅದನ್ನ ಒಪ್ಪೋದೇ ಇಲ್ಲ ಯಾವುದು ಮೇಡಮ್ ಅವರೇ ಈಗ ಕಾಲ ಕಾಲದಿಂದ ವಿಗ್ರಹ ಕೆತ್ತನೆ ಮಾಡ್ತೀವಿ ಹೊಟ್ಟೆಪಾಡಿಗಾಗಿ ಮಾಡ್ತೀವಿ ಅನ್ನುವಂತಹ ವಾದ ಮುಂದಿಡ್ತಾ ಇದ್ದೀರಿ ಅದೇ ಧರ್ಮ ಅಂತ ಬಂದಾಗ ಇಲ್ಲ ಇಲ್ಲಿ ಮೂರ್ತಿ ಅಲ್ಲ ಎಲ್ಲಾ ಧರ್ಮದ ಜನನು ಇರ್ತಾರೆ ಹೊಟ್ಟೆಪಾಡಿಗೆ ಎಲ್ಲಾ ಧರ್ಮದ ಜನನುವೆ ಈಗ ಏನ್ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮಸೀದಿಲಿ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲಾ ಧರ್ಮನು ಕಟ್ ಗೂಡ್ ಕಟ್ಬೇಕಾರೆ ಎಲ್ಲಾ ಧರ್ಮದ ಜನನು ಕೂಡ ಸೇರ್ಕೊಂಡು ಕೂಲಿ ಕಾರ್ಮಿಕರು ಅದ್ರಲ್ಲಿ ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಂತ ಮುಖ್ಯವಾಗಿ ಈಗ ಮುಸ್ಲಿಂ ಜನಾಂಗದ ಬಗ್ಗೆನೇ ನಾವು ಮಾತನಾಡ್ತಾ ಇರೋದು ಎಲ್ಲರೂ ಕೂಡ ಚಕಾರ ಎತ್ತಾ ಇರುವಂತದ್ದು ಹಾ ಮೇಡಂ ಅವರೇ ಮುಸ್ಲಿಮರು ಕೆತ್ತಿರುವಂತಹ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬಾರದು ಅಲ್ಲ ಮೇಡಂ ಅವರೇ ಈಗ ಕಾಲ ಕಾಲದಿಂದ ಮಾಡ್ಕೋ ಬಂದವರ ಮೊದಲಿಂದ ಮಾಡ್ಕೋ ಬಂದ್ರು ತಾನೆ ಮೇಡಂ ಅವರೇ ಈ ಮೊದಲಿಂದ ಮಾಡ್ಕೋ ಬಂದವರ ತಾನೆ ಒಂದ್ 50 ವರ್ಷ 60 ವರ್ಷ ಹಿಂದಿನಿಂದ ಮಾಡ್ಕೋ ಬಂದವರ ತಾನೆ ಇವ ಆವಾಗ ಒಂಚೂರು ಜನಗಳಿಗೆ ಗೊತ್ತಿರ್ಲಿಲ್ಲ ಯಾಕೆ ಏನಕ್ಕೋಸ್ಕರ ಮೇಡಂ ಅವ್ರೆ ಈ ತರ ಎಲ್ಲ ಗೊಂದಲ ಸೃಷ್ಟಿ ಅಲ್ಲ ನೈಮ್ ಅವರೇ ವಿಗ್ರಹ ಆರಾಧನೆಯನ್ನ ತಾವುಗಳು ಮೊದಲಿಂದಲೂ ಕೂಡ ವಿರೋಧಿಸ್ತಾನೆ ಇದ್ದೀರಿ ಅಲ್ಲಲ್ಲ ಅದು ಹಳೆ ಕಾಲದಿಂದ ಎಲ್ಲಾರು ಕೂಡ ಈಗ ನೀವು ಅಂದ್ರಿ ಮೇಡಮ್ ಅವ್ರೆ ಈಗ ಮಸೀದಿಗಳು ಇರೋ ಜಾ ಇದು ದೇವಸ್ಥಾನ ಇರೋ ಜಾಗದಲ್ಲಿ ನಾ ಮುಸ್ಲಿಮ್ಸ್ ಅವರು ಮಾಡಬಾರ್ದು ಅಂತ ಏನ್ ಮೇಡಮ್ ಅವ್ರೆ ಹೇಳಿ ಹೇಳಿ
ಮುಸ್ಲಿಮ್ಸ್ ಅವರು ಅಂಗಡಿ ಇರೋ ಜಾಗದಲ್ಲಿ ದೇವಸ್ಥಾನ ಇರೋ ಜಾಗದಲ್ಲಿ ಮುಸ್ಲಿಮ್ಸ್ ಅವರು ಇರಬಾರ್ದು ಅಂತ ನೀವು ಹೇಳಿದ್ರಿ, ಒಪ್ಕೊಂಡೆ ನಾನು. ಆದ್ರೂ ಕೂಡ ಇಲ್ಲಿ ಸಮಾಜವ ಒಂದು ತಾಯಿ ಮಕ್ಕಳ ಅಂದ್ರೆ ಬಾಳ ತರದ ಸಮಾಜವ. ದಯವಿಟ್ಟು ಅಲ್ಲ ನೈಮವರೇ, ನೈಮವರೇ ನಾನು ಹೇಳ್ತಾ ಇರುವಂತದ್ದು ಇಸ್ಲಾಮಲ್ಲಿ ಕೇಳಿ ಕೇಳಿ ನಾನು ಹೇಳ್ಬಿಡ್ತೀನಿ ವಿಗ್ರಹ ಕೆತ್ತನೆ ಇದೆಯಾ, ಅದಕ್ಕೆ ಅವಕಾಶ ಇದೆಯಾ? ಅಲ್ಲ, ಆಗಿಂದ ಕಾಲದಿಂದ ನಾವು ಮಾಡ್ಕೊ ಬಂದ್ರಲ್ಲ ಮೇಡಮ್ ಅವರೇ, ಆಗಿಂದ ಕಾಲದಿಂದ ಅಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಹೌದು, ಕಾಲದಿಂದ ನಾವು ಮಾಡ್ಕೊ ಬಂದಿರೋ ವಿಚಾರ ಆವತ್ತಿಂದ ನಿಜ ಆವಾಗಿಂದ ಆಗಿಂದ ಇಲ್ದಿರೋ ವಿಚಾರ ಈಗ ಯಾಕೆ ಬತ್ತಾ ಇದೆ ಅಂತ ನನಗೆ ಗೊಂದಲ. ಅಲ್ಲ ಈಗ ಹೇಗ್ ಶುರು ಆಯ್ತು ಅನ್ನೋದು ಸಮಾಜ ಒಡೆಯಂತ ಸಮಾಜನ ಒಡೆಯಂತ ಕೆಲ್ಸವ ಈಗ ಯಾಕಾಯ್ತಾ ಇದೆ ಅನ್ನೋದನ್ನ ಗೊಂದಲ ಸೃಷ್ಟಿ ಆಯ್ತದೆ ಮೇಡಮ್ ಅವರೇ. ಆವಾಗಿಂದ ಇಲ್ದಿರೋದಕ್ಕ ಇದನ್ನ ಈಗ ತಕ ಬಂದ್ ಗೊಂದಲ ಸೃಷ್ಟಿ ಮಾಡ್ತಾರ, ಸಮಾಜನ ಒಡೆಯಂತ ಕೆಲ್ಸ ಮಾಡ್ತಾರ. ಒಂದು ಈಗ ನೋಡಿ, ನೀವು ಮಸೀದಿಗಳಲ್ಲಿ ಈಗ ನೋಡಿ, ಮಸೀದಿ ಆಗ್ಲಿ ಎಲ್ಲಾ ಕಡೆ ಆಗ್ಲಿ ನೀವೇನಂದ್ರೆ ಅಂಗಡಿಗಳು ಇಲ್ಲ ಅಂತ ಹೇಳಿದಿರಾ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಲ್ಲಿ ಮೇಡಮ್ ಅವರೇ ಮಾತಾಡಿ ಮಾತಾಡಿ, ಮದ್ದೂರಲ್ಲಿ ಅಂಗಡಿಗಳು ಬಾಡಿಗೆ ಕೊಟ್ಟವ್ರೆ ಮಸೀದಿ ಜಾಗದಲ್ಲಿ, ಆಮೇಲೆ ಒಗ್ಬೋಡ್ ಜಾಗದಲ್ಲಿ ಮಳ್ಳೊಳ್ಳಿಲಿ ಕೊಟ್ಟವ್ರೆ, ಪಟ್ಟಣದಲ್ಲಿ ಕೊಟ್ಟವ್ರೆ. ಯಾಕೆ ಸಮಾಜ ನೋಡಿ ಎಲ್ಲಾರು ಹೊಂದಾಣಿಕೆ ಇಲ್ಲ ಮೇಡಮ್ ಅವರೇ, ಎಲ್ಲ ಅವ್ರವ್ರ ಹೊಟ್ಟೆಪಾಡಿಗೆ ಜೀವನ ಮಾಡ್ತಾವ್ರೆ. ದಯವಿಟ್ಟು ಯಾರೋ ಒಬ್ರು ಮಾಡ್ಬಿಟ್ಟು ಇದು ಈ ರಾಜಕಾರಣ ಮಾಡೋರು ರಾಜಕಾರಣಕ್ಕೋಸ್ಕರ ಏನೇನೋ ತಕೊಬಂದ ಈ ತರ ಸೃಷ್ಟಿ ಮಾಡ್ಬಿಟ್ರೆ ಇವತ್ತು ಬೆಳಿಗ್ಗೆ ಎದ್ದಿದ್ರೆ ಕೂಲಿ ಕಾರ್ಮಿಕರುಗಳು ಹೊಟ್ಟೆಪಾಡು ಜೀವನ ಏನಾಗ್ಬೇಕು ಮೇಡಮ್ ಅವರೇ? ಈಗ ಏನೇನೋ ಗೊಂದಲ ಸೃಷ್ಟಿ ಮಾಡಿ ಬಿಸಾಕ್ಬಿಟ್ರೆ ಸಣ್ಣ ಪುಟ್ಟ ವ್ಯಾಪಾರಗಳು ದಿನಾ ಕೂಲಿ ಮಾಡ್ಕೊ ತಿನ್ನಂತವ್ರು, ದಿನಾ ಅವ್ರು ಹೋದ್ರೇನೆ ಅವ್ರ ಮನೆ ಸಂಸಾರ ನಡೆಯಂತ ಮೇಡಮ್ ಅವರೇ. ಅಲ್ಲ ಈಗ ಈಗ ಅಭಿಯಾನ ಶುರು ಮಾಡಿದವರು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಮುಸ್ಲಿಂ ಸಮುದಾಯದವರು ಸಂವಿಧಾನಕ್ಕೆನೆ ಗೌರವ ಕೊಡಲ್ಲ, ಈಗ ಹೈಕೋರ್ಟ್ ನಿಂದ ತೀರ್ಪು ಬಂತು, ಅದನ್ನ ವಿರೋಧಿಸಿ ಯಾಕೆ ಬಂದ್ ಗೆ ಕರೆ ಕೊಡಬೇಕು, ಹಾಗಾಗಿ ನಾವ್ ಇದನ್ನ ಮಾಡ್ತಾ ಇದೀವಿ ಅಂತ. ಇಲ್ಲ 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 ಮೇಡಮ್ ಅವರೇ, ಯಾವ್ದೇ ಕಾನೂನು ಬಂದ್ ಕೊರೆ ಅಲ್ಲ. ಬಾಬಾ ಅಂಬೇಡ್ಕರ್ ಸಾಹೇಬ್ರು ಏನ್ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಏನ್ ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನಕ್ಕೆ ಎಲ್ಲರೂ ಬದ್ಧ. ಈ ಸಮಾಜ ಹೈಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆ ಬಾಗಿಸ್ಬೇಕು. 100% ನಾವೆಲ್ಲ ತಲೆ ಬಾಗಿಸ್ತೀವಿ ಹೈಕೋರ್ಟ್ ಆದೇಶಕ್ಕೆ. ಅಲ್ಲ ಅದು ಆಗ್ಲಿಲ್ಲ, ಕೆಲವೊಬ್ರು ಮಾತ್ರ ಹೇಳ್ತಾ ಇದಾರೆ, ಕೇವಲ ಬಾಯಿ ಮಾತಿಗೆ ಮಾತ್ರ ಅದು ಸೀಮಿತ ಆಗೋಗಿದೆ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಂತ. ಬರ್ತಾ ಮೇಡಮ್ ಅವರೇ, ಕಾರ್ಯರೂಪಕ್ಕೆ ಇದೆಲ್ಲ ಮೇಡಮ್ ಅವರೇ, ಯಾಕಿಲ್ಲ ಮೇಡಮ್ ಅವರೇ, ಕಾರ್ಯರೂಪಕ್ಕೆ ಬರ್ತಾ ಮೇಡಮ್ ಅವರೇ? ಈಗ ಯಾರೋ ಒಬ್ರು ಮಾತಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಒಂದೇ ಅಲ್ಲ ಮೇಡಮ್ ಅವರೇ, ಎಲ್ಲರೂ ಒಂದೇ ತಾನೇ ಸಮಾಜ. ಸೊ ನೀವು ಅವ್ರಿಗೆ ಬುದ್ಧಿವಾದ ಹೇಳ್ತೀರಿ? ಖಂಡಿತವಾಗುವೆ. ಈಗ ನೋಡಿ ಸಮಾಜವ ನಾವು ಈಗ ನೀವ್ ಅಂತೀರ ಮೇಡಮ್ ಅವರೇ, ನಾನು ಕೂಡ ಈಗ ಎಲ್ಲ ದೇವಸ್ಥಾನಗಳಿಗೆ ಹೋಯ್ತಿವಿ, ಮಸೀದಿಗೆ ಹೋಯ್ತಿವಿ, ಈಗ ಹೊಂದಾಣಿಕೆಯಲ್ಲಿ ಇರ್ತೀವಿ ನಾವು. ಈಗ ಯಾರೋ ಒಬ್ರು ಮಾಡ್ಕೊಟ್ಟಿ ಅಂತ ಕೆಲ್ಸವ ಸಮಾಜವ ಒಡಿಯಂತ ಕೆಲ್ಸ ಮಾಡಿದ್ರೆ ಮೇಡಮ್ ಅವರೇ, ದಿನ ಹೆಂಗೆ ಹೋರಾಡಂತ ಜಾಗದಲ್ಲಿ ದಿನ ನಾವು ಹೆಂಗೆ ಫ್ರೆಂಡ್ಶಿಪ್ ನ ಈಗ ನಾವು ಬೆಳಿಗ್ಗೆ ಎದ್ದಿದ್ರೆ ಎಲ್ಲರ ಜೊತೆಲಿ ಇರ್ತೀವಿ. ಈಗ ನಾವು ಈ ಸಮಾಜದಲ್ಲಿ ಯಾರೋ ಒಬ್ರು ಇಬ್ರು ಈ ತರ ಮಾಡ್ಬಿಟ್ಟು ನಮ್ ಮಂಡ್ಯದಲ್ಲಿ ಅಂತೂ ತುಂಬಾ ಒಂದು ಇಡೀ ಇಂಡಿಯಾ, ನಮ್ ಮಂಡ್ಯ ಅಂದ್ರೆ ಇಡೀ ಇಂಡಿಯಾನೇ ಫೇಮಸ್. ಅದ ಆ ಭಾವನೆಯಲ್ಲಿ ಇಡೀ ಮಂಡ್ಯದ ಜನ ಒಂದ್ ತಾಯಿ ಮಕ್ಕಳಂಗೆ ಒಂದ್ ಅಣ್ಣ ತಂದಿರಂಗೆ ಜೀವನ ಮಾಡ್ತಾ ಇದೀವಿ ಮೇಡಮ್ ಅವರೇ ಈ ಜಿಲ್ಲೆ ಒಳಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.